ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದ ಮೂವತ್ತೆರಡು ಶಾಸಕರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ನೀಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶಿಸಿದ್ದಾರೆ ಈ ಮೂಲಕ ತೀವ್ರ ಕುತೂಹಲ ಕೆರಳಿಸಿದಂತಹ ನಿಗಮ ಮಂಡಳಿ ನೇಮಕಾತಿ ಪಟ್ಟಿ ಹೊರಬಿದ್ದಂತೆ ಆಗಿದೆ ಈ ಪಟ್ಟಿಯಲ್ಲಿ ನೇಮಕಾತಿ ವೇಳೆ ಡಿಸಿಎಂ ಹಾಗೂ ಸಿಎಂ ಬಣದ ನಡುವೆ ತಿಕ್ಕಾಟ ಕೂಡ ನಡೆದಿತ್ತು ಕೊನೆಗೆ ಇದೀಗ ಅಳೆದು ತೂಗಿ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ ಈ ಪಟ್ಟಿಯನ್ನು ನೋಡಿದ್ರೆ ಸದ್ಯ ಡಿಸಿಎಂ ಡಿಕೆಶಿ ಹಿನ್ನಡೆ ಆಗಿದೆ ಅಂತ ಹೇಳಲಾಗುತ್ತಿದೆ ಏಕೆಂದ್ರೆ ಜೆಡಿಎಸ್ ತೊರೆದು ಬಂದವರಿಗೆ ನಿಗಮ ಮಂಡಳಿಯಲ್ಲಿ ಪ್ರಮುಖ ಸ್ಥಾನಮಾನ ನೀಡಲಾಗಿದೆ ಕೆಎಂ ಶಿವಲಿಂಗ ಗೌಡರಿಗೆ ಹೌಸಿಂಗ್ ಬೋರ್ಡ್ ಎಸ್ಆರ್ ಶ್ರೀನಿವಾಸಗೆ ಕೆಎಸ್ಆರ್ಟಿಸಿ ಆರ್ ಟಿಸಿ ನಿಗಮದ ಅಧ್ಯಕ್ಷಗಿರಿ ನೀಡಲಾಗಿದೆ ಈ ಮೂಲಕ ತಮ್ಮನ್ನ ಕೈ ಬಿಡುವುದಿಲ್ಲ ಎಂಬ ಸಂದೇಶ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಲಾಗುತ್ತಿದೆ ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರು ನಡವಳಿಯನ್ನು ಹೊರಡಿಸಿದ್ದು ಯಾವ ಯಾವ ಶಾಸಕರಿಗೆ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಸಂಪುಟ ದರ್ಜೆಯ ಸ್ಥಾನಮಾನದೊಂದಿಗೆ ಆದೇಶ ಹೊರಡಿಸಲಾಗಿದೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೀಗಿದೆ ಈ ಮೂವತ್ತೆರಡು ಶಾಸಕರಿಗೆ ನೀಡಿರುವಂತಹ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನದ ಲೀಸ್ಟ್ ಯಮುನಪ್ಪ ವೈಟಿ ಮೇಟಿ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ ಎಸ್ಆರ್ ಶ್ರೀನಿವಾಸ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸವರಾಜ್ ನೀಲಪ್ಪ ಶಿವಣ್ಣನವರ್ ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ಬಿಜಿ ಗೋವಿಂದಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಎಚ್ ಸಿ ಬಾಲಕೃಷ್ಣ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ಜಿಎಸ್ ಪಾಟೀಲ್ ಕರ್ನಾಟಕ ಖನಿಜ ನಿಗಮ ಅಭಿವೃದ್ಧಿ ನಿಯಮಿತ ಎನ್ಎ ಆ್ಯಾರಿಸ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕೌಜಲಗಿ ಮಹಾಂತೇಶ್ ಶಿವಾನಂದ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಪುಟ್ಟರಂಗಶೆಟ್ಟಿ ಮೈಸೂರು ಸೇಲ್ಸ್ ಇಂಟರ್ ನ್ಯಾಷನಲ್ ಲಿಮಿಟೆಡ್ ಜೆಟಿ ಪಾಟೀಲ್ ಅಟ್ಟಿ ಚಿನ್ನದ ಗಣಿ ರಾಜ ವೆಂಕಟಪ್ಪ ನಾಯ್ಕ ಕರ್ನಾಟಕ ರಾಜ ಉಗ್ರಹಣ ನಿಗಮ ಬಿಕೆ ಸಂಗಮೇಶ್ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮ ಲ್ಯಾಂಡ್ ಆರ್ಮಿ ಕೆಎಂ ಶಿವಲಿಂಗೇಗೌಡ ಕರ್ನಾಟಕ ಗೃಹ ಮಂಡಳಿ ಅಬ್ಬಯ್ಯ ಪ್ರಸಾದ್ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ಬಿಕೆ ಗೋಪಾಲಕೃಷ್ಣ ಬೇಳೂರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮ ನಿಯಮಿತ ಎಸ್ಎನ್ ನಾರಾಯಣಸ್ವಾಮಿ ಕರ್ನಾಟಕ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ನಿಯಮಿತ ಪಿಎಂ नरेंद्र स्वामी कर्नाटक राज्य नियंत्रण मंडली ಟಿ ರಘುಮೂರ್ತಿ ಕರ್ನಾಟಕ ರಾಜ್ಯ ಕೈಗಾರಿಕೆಗಳ ಮಂಡಳಿ ಎಬಿ ರಮೇಶ್ ಬಂಡಿ ಸಿದ್ದೇಗೌಡ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಬಿ ಶಿವಣ್ಣ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಎಸ್ಎನ್ ಸುಬ್ಬಾರೆಡ್ಡಿ ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ವಿನಯ್ ಕುಲಕರ್ಣಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅನಿಲ್ ಚಿಕ್ಕಮಾದು ಜಂಗಲ್ ಲಾರ್ಜಸ್ ಬಸನಗೌಡ ದದ್ದಲ್ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಖನಿಜ್ ಫಾತಿಮಾ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಕಾಶಪ್ಪನವರ ವಿಜಯಾನ ಶಿವಶಂಕರಪ್ಪ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಶ್ರೀನಿವಾಸ ಮಾನೆ ಉಪಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ಟಿಡಿ ರಾಜೇಗೌಡ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತ ಕಲಾ ಎಂ ಕರ್ನಾಟಕ ಕರಕುಶಲ ಕೈಗಾರಿಕೆ ಅಭಿವೃದ್ಧಿ ನಿಗಮ ಒಟ್ಟಿನಲ್ಲಿ ನಿಗಮ ಮಂಡಳಿಗಳ ಆಂಚಿಕೆ ವಿಚಾರದಲ್ಲೂ ಕೂಡ ಗೊಂದಲಗಳಾಗಿವೆ ಸಿಎಂ ಸಿದ್ದರಾಮಯ್ಯ ಮೂವತ್ತಾರು ಶಾಸಕರ ಪಟ್ಟಿಯನ್ನು ಅಂತಿಮ ಮಾಡಿ ಸಹಿಗೆ ಕಳುಹಿಸಿದರು ಆದರೆ ಅಧಿಸೂಚನೆ ಹೊರಡಿಸಿದ್ದು ಮೂವತ್ನಾಲ್ಕು ನಿಗಮ ಮಂಡಳಿಗಳಿಗೆ ಮಾತ್ರ ಅನ್ನೋದನ್ನ ಇದೀಗ ಚರ್ಚೆ ಆಗುತ್ತಿದೆ ಡಿಸಿಎಂ ರಾಜಕೀಯ ಸಲಹೆಗಾರರನ್ನಾಗಿ ಶ್ರೀನಿವಾಸ್ ಮಾನೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರನ್ನಾಗಿ ಪಿಎಂ ನರೇಂದ್ರ ಸ್ವಾಮಿ ಹೆಸರನ್ನು ಪರಿಗಣಿಸಲಾಗಿತ್ತು ಆದರೆ ಅಂತಿಮ ಕ್ಷಣದಲ್ಲಿ ಇಬ್ಬರು ಶಾಸಕರ ಹೆಸರನ್ನು ಸಿಎಂ ಹಿಂಪಡೆದಿದ್ದಾರೆ ಇನ್ನು ನಿಗಮ ಮಂಡಳಿ ಹಂಚಿಕೆಯಲ್ಲಿ ಡಿಕೆ ಶಿವಕುಮಾರ್ ಗೆ ಹಿನ್ನಡೆ ಆಯಿತು ಅನ್ನೋ ಅನುಮಾನ ಇದೀಗ ವ್ಯಕ್ತವಾಗಿದೆ ಶಾಸಕರ ಜೊತೆ ಕಾರ್ಯಕರ್ತರಿಗೂ ಕೂಡ ನಿಗಮ ಮಂಡಳಿ ಹಂಚಿಕೆಗೆ ಡಿಕೆ ಶಿವಕುಮಾರ್ ಒತ್ತಾಯಿಸಿದ್ದರು ಆದರೆ ಶಾಸಕರಿಗೆ ಮೊದಲು ನಿಗಮ ಮಂಡಳಿ ಕೊಡಿಸುವಲ್ಲಿ ಸಿಎಂ ಮೇಲುಗೈ ಸಾಧಿಸಿದ್ದಾರೆ ಕಾರ್ಯಕರ್ತರ ಪಠ್ಯಲ್ಲಿ ಮೇಲುಗೈ ಸಾಧಿಸಲು ಸಿಎಂ ಡಿಸಿಎಂ ನಡುವೆ ಅಗ್ಗ ಜಗ್ಗಾಟ ಶುರುವಾಗಿದ್ದು ಕಾರ್ಯಕರ್ತರಿಗೆ ನಿರಾಸೆಯಾಗಿದೆ ಅಂತ ಸುದ್ದಿಗಳು ವಿಧಾನಸೌಧ ಕಟ್ಟಡದಲ್ಲಿ ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ